ಪ್ರಿಯಾ ಖರ್ಗೆ ಅವರು ಮತ್ತೊಂದು ಆರೋಪ ಮಾಡಿದ್ದಾರೆ, ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ಕೆಲಸ ಇಲ್ಲ, ಹಂಗಾಗಿ ಹೈಕಮಾಂಡ್ ಬಳಿ ಹೋಗ್ತಾ ಇದಾರೆ, ಸಾವಿರಾರು ಕೋಟಿ ಕೊಡಿ ನಾವು ಮತ್ತೆ ಸರ್ಕಾರವನ್ನು ತರ್ತೀವಿ ರಾಜ್ಯದಲ್ಲಿ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮುನಿಸ್ಕೊಂಡಿದೆ, ಅವ್ರನ್ನ ಮತ್ತೆ ಮನವೊಲಿಸ್ಕೊಳ್ಳೋ ಪ್ರಯತ್ನಕ್ಕೆ ದುಡ್ಡು ಕೇಳಕ್ ಹೋಗ್ತಾ ಇದಾರೆ. ಆಪರೇಷನ್ ಕಮಲ ಮಾಡ್ತೀನಿ ಅಂತ ದುಡ್ಡು ಕೇಳ್ತಾ ಇದ್ದಾರೆ. ನೋಡಿ, ಇವರು ಅಧಿಕಾರಕ್ಕೆ ಮುಂಚೆ ಬರೋ ಮುಂಚೆ ಪ್ರತಿಪಕ್ಷವಾಗಿದ್ರು, ಅಂದ್ರೆ ಅವ್ರು ಕೆಲಸ ಇಲ್ದೇದವ್ರ ಅಂದ್ರೆ ಇವರು ಪ್ರತಿಪಕ್ಷದಲ್ಲಿ ಇಲ್ದೇ ಇದ್ದಾಗ ಇವರು ಕೆಲಸ ಇಲ್ದೇದ ವ್ಯಕ್ತಿಗಳು. ಎಂತ ಗೌರವ ನೋಡ್ರಿ, ಎಂತ ತಿಳುವಳಿಕೆ ಅಪ್ಪ, ಎಷ್ಟು ಮಹಾನ್ ಭವರು, ಜ್ಞಾನೋದಯ ಆಗಿರುವಂತ ವ್ಯಕ್ತಿಗಳು ಪ್ರತಿಪಕ್ಷದವರು ಅಂದ್ರೆ ಕೆಲಸ ಇಲ್ದೇದವ್ರು. ಆಯ್ತು, ನಾವು ಕೆಲಸ ಇಲ್ದೇದವರು, ನೀವು ಸರ್ಕಾರದಲ್ಲಿರೋರು, ನಿಮ್ಮ ಪಕ್ಷದ ಶಾಸಕರನ್ನ ಯಾವ ರೀತಿ ನಂಬ್ತಾ ಇದ್ದೀರಾ, ಯಾವ ರೀತಿ ಗೌರವ ಕೊಡ್ತಾ ಇದ್ದೀರಾ, ಅವರು ಕೊಂಡ್ಕೊಳ್ಳೋ ವ್ಯಕ್ತಿಗಳು ಅಂತ ಹೇಳ್ತಿದ್ದೀರಾ, ಪ್ರಜಾಪ್ರಭುತ್ವ ಅಂದ್ರೆ ಏನನ್ಕೊಂಡಿದ್ದೀರಾ ನೀವು, ಕೊಂಡ್ಕೊಳ್ಳೋರು ಅವ್ರಿಗೆ ಅವಮಾನ. ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷ ಶಾಸಕರು, ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ಕೇಳಕ್ ಇಷ್ಟಪಡ್ತೀನಿ, ನೀವೇನ್ ಕೊಂಡ್ಕೊಳ್ಳೋ ವ್ಯಕ್ತಿಗಳ, ಯಾರು ಕೊಂಡ್ಕೊಳ್ಬಹುದು, ಹಣ ಕೊಟ್ಟು ನಿಮ್ಮನ್ನ ಕೊಂಡ್ಕೋಬಹುದು ಅಂತ ನಿಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು ಈ ರೀತಿ ನಿಮ್ಮಲ್ಲೆ ನಿಮ್ಮನ್ನ ಬೆಲೆನ ನಿಗದಿ ಮಾಡ್ತಿದ್ದಾರೆ. 50 ಕೋಟಿ 25 ಕೋಟಿ ಬೆಲೆ ನಿಗದಿಯಾಗಿ ನಿಮ್ಗೆ ಇಷ್ಟು ಬೆಲೆ ಕೊಟ್ರೆ ನೀವು ಪಕ್ಷನ ಬಿಡ್ತೀರಾ ಅಂತ ನಿಮ್ಮ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ನೀವೇನಾದ್ರು ಒಪ್ಕೊಳ್ತೀರಾ? ನಮಗಂತೂ ಇಂಥ ಯಾವುದೇ ವ್ಯವಸ್ಥೆಗಳಲ್ಲೂ ನಂಬಿಕೆ ಇಲ್ಲ. ನಿಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಶಾಸಕರು ಮಾರಾಟಕ್ಕಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ವಿಫಲರಾಗಿದ್ದಾರೆ, ಹಾಗಾಗಿ ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ, ಇಶ್ಯೂಗಳನ್ನ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಏನೊಂದು ಅಭಿವೃದ್ಧಿಯನ್ನ ಮಾಡಬೇಕಿತ್ತು, ಅಭಿವೃದ್ಧಿ ಕೆಲಸದಲ್ಲಿ ವಿಫಲರಾಗಿದ್ದಾರೆ. ತಮ್ಮ ನೈತಿಕತೆಯಲ್ಲಿ, ಕಾರ್ಯವೈಖರಿಯಲ್ಲಿ, ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುವಂತಹ ಈ ಸರ್ಕಾರ ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹಾಗಾಗಿ ವಿಫಲರಾಗಿರುವಂತದನ್ನ ಇವತ್ತು ಜನರು ಸಿಂಪತಿನ ಪಡ್ಕೊಳ್ಳಿಕ್ಕೆ ಈ ರೀತಿ ನಾವು ಸರ್ಕಾರವನ್ನು ಅಲ್ಲಾಡಿಸ್ತೀವಿ. ಇತಿಹಾಸದಲ್ಲಿ 34 ವರ್ಷದಲ್ಲಿ ಬರೋದಂತ ಬಹುಮತ ಇವತ್ತು ಬಂದಿದೆ, 135 ಜನ ಗೆದ್ದಿದ್ದೀರಾ, ಯಾವ ರೀತಿ ನಿಮ್ ಸರ್ಕಾರ ಬೆಳೆಸಬಹುದು ಹೇಳಿ, ನನಗೂ ಗೊತ್ತಿಲ್ಲ. ನಮ್ಮಲ್ಲಿ 66 ಜನ ಇದೀವಪ್ಪ, ಅಷ್ಟು ಜನ ರಾಜೀನಾಮೆ ಕೊಟ್ಟು ಬರಬೇಕು, ಕೊಟ್ಟು ಬರ್ತಾರ? ಏನ್ ಮಾತಾಡ್ತಿದ್ದೀರಾ ಸುಮ್ಮನೆ? ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನ ನಿಮ್ಮ ಪಕ್ಷದ ಶಾಸಕರನ್ನ ಮಾರಾಟಕ್ಕಿದ್ದಾರೆ ಅನ್ನೋಂತ ಹೇಳಿಕೆನ ನೀವೇ ಕೊಟ್ಟು ಅವ್ರನ್ನ ಕಡೆಗಣಿಸ್ತಾ ಇದ್ದೀರಾ, ಅವ್ರನ್ನ ಅನುಮಾನದಲ್ಲಿ ನೋಡ್ತಿದ್ದೀರಾ, ಅಗೌರವವಾಗಿ ನೋಡ್ತಿದ್ದೀರಾ, ಅವ್ರನ್ನ ಎಲ್ಲರನ್ನೂ ಸಮಾಜದ ಕಣ್ಣು ಮುಂದೆ ಕೆಟ್ಟ ದೃಷ್ಟಿಯಲ್ಲಿ, ನಿಮ್ಮ ಪಕ್ಷದ ಶಾಸಕರುಗಳನ್ನ ಕೆಟ್ಟ ದೃಷ್ಟಿಯಲ್ಲಿ ಜನರ ಮುಂದೆ ಬಿಂಬಿಸುವಂತ ಅವ್ರನ್ನ ಅಸಹಾಯಕರನ್ನಾಗಿ ಮಾಡಬೇಕು, ನಿಮ್ಮ ಪಕ್ಷದ ಶಾಸಕರನ್ನೆಲ್ಲರನ್ನು ಅಸಹಾಯಕರಾಗಿ ಮಾಡಬೇಕು, ಅವರು ಧ್ವನಿ ಎತ್ತಬಾರದು, ಅವ್ರ ನ್ಯಾಯ ಕೇಳಬಾರದು, ಅಭಿವೃದ್ಧಿಯನ್ನು ಕೇಳಬಾರದು, ಈ ರೀತಿ ಪಟ್ಟಿಯನ್ನ, ಹಣೆ ಪಟ್ಟಿಯನ್ನ ಅವ್ರ ಮೇಲೆ ಹಾಕುವಂತ ಪ್ರಯತ್ನ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಿಂದ ಶುರುವಾಗಿ ಪ್ರಿಯಾಂಕಾ ಖರ್ಗೆ, ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಎಲ್ಲರೂ ಮಾಡ್ತಿರುವಂತ ಅವರ ಪಕ್ಷದ ಅವರ ಶಾಸಕರ ಮೇಲೆ ಗೂಬೆ ಕೂರಿಸುವಂತದ್ದು, ಇಂತಹ ಹಣೆ ಪಟ್ಟಿಯನ್ನು ಕಟ್ಟುವಂಥದ್ದು ಪ್ರಯತ್ನಗಳನ್ನು ಅವರಿಂದ ಆಗ್ತಿದೆ, ಖಂಡಿತ ನಮ್ಮ ಕಡೆಯಿಂದ ಇಲ್ಲ. ಇವರೇ ಒಂಚೂರು ಲೆಕ್ಕಾಚಾರ ಕೊಡ್ಲಿ, ಯಾವ ರೀತಿ ಸರ್ಕಾರ ಬೀಳಿಸಬಹುದು ಅಂತ ಲೆಕ್ಕಾಚಾರ ಕೊಟ್ಟು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, ಜ್ಞಾನೋದಯ ಆಗುತ್ತೆ. ನಮ್ಗಂತೂ ಇದು ಯಾವುದು ಲೆಕ್ಕಾಚಾರ ಇಲ್ಲ, ನಿಮ್ ಲೆಕ್ಕಾಚಾರ ಇದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರೇ ಹೇಳಿ ಅಂತ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ.